ಯಾರು ನೀನು? ಹರೀಶ್ ಅಂತ ಸರ್. ಎಲ್ಲಿಂದ? ಇಲ್ಲೇ ಬೆಂಗಳೂರು ಸರ್. ಏನ್ ಕೆಲಸ? ನಮ್ದು ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಅಲ್ಲಿ ವರ್ಕಿಂಗ್ ಸರ್. ವರ್ಕಿಂಗ್? ಹ್ಞೂ ಸರ್, ನಿಮ್ಮದು ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ. ಏನೋ ಒಂಥರ ಮನ್ಸಿಗೆ ಒಂದ್ ಸ್ವಲ್ಪ ಇದಾಗುತ್ತೆ ಸರ್. ಯಾಕೋ ಬೈಯೋಕ್ ಫೋನ್ ಮಾಡ್ರೋ, ಬೈರೋ ಏನಾದ್ರು ಇದ್ರೆ, ಇಲ್ಲಾಂದ್ರೆ ಫೋನ್ ಮಾಡ್ಬಿಡಿ. ಯಾಕೆ ಗೊತ್ತಾ, ಯೂಸ್ ಇದ್ರೆ ಮಾಡ್ಬೇಕಪ್ಪ. ಏನಾಯ್ತು? ಅದೇ ನಿಮ್ಮಿಂದ ಒಂದ್ ಸ್ವಲ್ಪ ಯೂಸ್ ಇದ್ ಮಾಡ್ಕೋಬೇಕಾಯ್ತು. ಏನ್ ಯೂಸ್ ಅಪ್ಪ, ಪರ್ಸನಲ್ ಬೇಡಪ್ಪ, ದೇಶದ ಬಗ್ಗೆ ಏನಾದ್ರು ಇದ್ರೆ ಕೇಳ್ಕೊಳ್ಳಿ. ದೇಶದ ಬಗ್ಗೆ ಏನಿಲ್ಲ ಸರ್, ಅದೇ ಮೇನ್ ಕೊರೋನಾದ ಅಷ್ಟೇನೆ, ಇನ್ನೇನಿಲ್ಲ. ಏನ್ ಕೊರೋನಾದು? ಅದೇ ಕೊರೋನಾ ಯಾವಾಗ ಹೋಗುತ್ತೋ ಏನೋ, ಅದೇ ನಮ್ ಸೇಫ್ಟಿ ನಾವ್ ಯೂಸ್ ಮಾಡ್ಕೋಬೇಕು. ಅದು ಹೋಗೋದಿಲ್ವೋ, ಸೊಳ್ಳೆ ಹೋಗೋದಿಲ್ವೋ, ಆದ್ರೆ ಸೊಳ್ಳೆ ಬರದಂಗೆ ಕಚ್ಚದಂಗ್ ಮಾಡ್ಕೋಬೇಕು ನಾವು. ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. ಯಾವ್ದು ಹೋಗತ್ತೇನೋ ಅದು ನಮ್ಮ ಅಜ್ಞಾನದಿಂದ. ನಿಮಗ್ ಗೊತ್ತಾ, ನಮ್ಮ ಪಾರಂಪರಿಕ ವೈದ್ಯದಲ್ಲಿ ಅಂದ್ರೆ ಆಯುರ್ವೇದ ಹುಟ್ಟಿರೋದೇ ಭಾರತ ದೇಶದಲ್ಲಿ. ಎಲ್ಲ ಕಾಯಿಲೆಗೂ ಇಲ್ಲದ ಔಷಧಿ ಇಲ್ಲ. ಆದ್ರಿಂದ ಅದು ನಂಬಬೇಕು ಅಷ್ಟೇ ಸರ್ಕಾರ. ಆಯುರ್ವೇದದಲ್ಲಿ ಇದೆ, ಇದಕ್ಕೆ ಇದನ್ನ ಕಂಡ ಗುತ್ತಿಗೆ ಜ್ವರ ಅಂತ ಕರೀತಾರೆ. ಅಂದ್ರೆ ಇದು ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಅನೇಕ ಸಲ ಬಂದಿದೆ, ಆದ್ರೆ ಗೊತ್ತಿಲ್ಲ ಜನಗಳಿಗೆ. ಅಂದ್ರೆ ಅದನ್ನ ಕಂಡ ಗುತ್ತಿಗೆ ಜ್ವರ ಅಂದ್ರೆ ನೋಡೋ, ಕತ್ತು ಕತ್ತುನ ಕುತ್ತಿಗೆ ಅಂತಾರೆ. ಆ ಕುತ್ತಿಗೆಯಲ್ಲಿರೋ ಮಾಂಸಖಂಡಗಳು ಜ್ವರದಿಂದ ಸ್ವೆಲ್ಲಿಂಗ್ ಆಗೋಗಿ ಉಸಿರು ಕಟ್ಟಿ ಸಾಯುವಂತ ಜ್ವರ ಇದು. ಇದನ್ನ ನೋಡದೆ ಏನಿಲ್ಲ ಭಾರತೀಯ ಪೂರ್ವಜರು. ಹಾಗಂತ ಕರೋನಾ ಯಾರೋ ಬಿಟ್ಟಿದ್ದಲ್ಲ, ಅದೆಲ್ಲ ಸುಳ್ಳು ಕತೆಗಳು. ಯಾಕೆ ಗೊತ್ತಾ, ಕರೋನಾ ಅನ್ನೋ ಅದು ಡೆಟಾಲ್ ಬಾಟಲ್ ಮೇಲಿತ್ತು. ಕರೋನಾ ವೈರಸ್ ಇಂದ ಮುಕ್ತಿ ಅಂತ ಡೆಟಾಲ್ ಬಾಟಲ್ ಮೇಲೆ ಕರೋನಾ ಬರೋಕ್ ಮುಂಚಿನಿಂದ ಡೆಟಾಲ್ ಕಂಪನಿ ಇರೋವಾಗಿಂದನು ಬರ್ತಾ ಇದೆ. ಆದ್ರೆ ಈ ಕರೋನಾ ಮನುಷ್ಯನಿಗೆ ಬರೋದಿಲ್ಲ ಅನ್ನೋ ಪ್ರತೀತಿ ಇತ್ತು ಇವರಲ್ಲಿ, ವಿಜ್ಞಾನಿಗಳಲ್ಲಿ. ಇದು ಪ್ರಾಣಿಗಳಿಗೆ ಮಾತ್ರ ಬರುತ್ತೆ ಅಂತ 15 ವರ್ಷದ ಹಿಂದೆ ವೆಟರ್ನರಿ ಡಾಕ್ಟರ್ ಹೋಗಿ ಕೇಳು, ಕರೋನಾ ವ್ಯಾಕ್ಸಿನ್ ಕೊಡ್ತಾ ಇದಾರೆ ನಮ್ಮ ದೇಶದಲ್ಲಿ ನಾಯಿಗಳಿಗೆ. ಪ್ರಾಣಿಗಳಿಗೆ ಬರ್ತಾ ಇತ್ತು ಕರೋನಾ ರೋಗ. ಆದ್ರೆ ಮನುಷ್ಯನಿಗೆ ಬರೋದಿಲ್ಲ ಅಂತ ಇದ್ರೂ ಕೂಡ ಈ ವ್ಯಾಕ್ಸಿನ್ ಬಗ್ಗೆ ರಿಸರ್ಚ್ ನಡೀತಾ ಇತ್ತು. ಆದ್ರೆ ಆ ವ್ಯಾಕ್ಸಿನ್ ಹೊರಗ್ ಬರಕ್ ಮುಂಚೆ ಕರೋನಾ ಬಂದ್ಬಿಡ್ತು. ಈ ಕಂಡ ಗುತ್ತಿಗೆ ಜ್ವರಕ್ಕೆ ಆಕ್ಸಿಜನ್ ಕೊರತೆಯಿಂದನು ಆಗತ್ತೆ. ಆಕ್ಸಿಜನ್ ಬರೋದು ನಮಗೆ, ಈ ಪ್ರಾಣವಾಯು ಬರೋದು ಗಿಡಮರಗಳಿಂದ. ನಾವು ಸಿಕ್ಕಾಪಟ್ಟೆ ಮರಗಳ ಹಾನಿ ಮಾಡ್ಬಿಟ್ವಿ, ಮರಗಳನ್ನ ನಾಶ. ಹೌದು ಸರ್, ನಿಮ್ಮ ವಿಡಿಯೋಗಳೆಲ್ಲ ನೋಡಿದೀನಿ ಸರ್. ನಾವು ಎಲ್ಲಾದ್ರೂ ನೋಡೋ, ಅದೇ ಭೂತಾನ್ ಎಚ್ಚೆತ್ಕೊಂಡ್ಬಿಡ್ತು ಕಡೆಗೆ. 10 ವರ್ಷದಿಂದ ಭೂತಾನ್ ಪ್ರಕೃತಿನ ಕಾಪಾಡಿದ್ದಕ್ಕೆ ಅಲ್ಲಿ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಕರೋನಾ. ಇವಾಗ ಸರ್ಕಾರ ಬೇಕಾದ್ರೆ ವ್ಯಾಕ್ಸಿನ್ ಗೋಸ್ಕರ ಕಾಯಿಲಿ ಅಲೋಪತಿ ಡಾಕ್ಟರ್ಗಳ ಹತ್ರ ಮೆಡಿಸಿನ್ ಇಲ್ಲ ಅಂದ್ರು ಅದ್ರ ಮುಖಾಂತರನೇ ಸರ್ಕಾರ ಖರ್ಚು ಮಾಡಿ ಅವ್ರಿಗೆ ಮಾತ್ರ ಫೆಸಿಲಿಟಿ ಕೊಡೋ ಬದಲು ಆಯುರ್ವೇದದ ತಜ್ಞರಿದ್ದಾರೆ, ಆಯುರ್ವೇದದ ಪಾರಂಪರಿಕ ವೈದ್ಯರಿದ್ದಾರೆ, ಅವ್ರಿಗೂ ಕೂಡ ನೀವು ಸ್ವತಂತ್ರ ಬಿಟ್ಟು ನೀವು ಕೂಡ ಕರೋನಾಗೆ ಹೋರಾಡಿ ಅಂತ ಹೇಳಿದಿದ್ರೆ, ಜೊತೆಗೆ ಕರೋನಾ ನಾವು ಆರಾಮಾಗಿ ಅದರಿಂದ ಗೆಲ್ಲೋದು ಕಲ್ತ್ಕೋಬಹುದಾಯ್ತು. ಹೌದು ಸರ್. ನಾವು ಎಲ್ಲ ಊರ್ಗಳೆಲ್ಲ ಹೋಗ್ತಿವಲ್ಲ ಸರ್, ನಮ್ದು ಆಕ್ಚುಲಿ ಚಿತ್ರದುರ್ಗ, ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ಮರ ಕಡ್ಸಕ್ ಬಿಡಲ್ಲ ಸರ್. ನಾವ್ ಎಲ್ಲೋದ್ರು ನಾವು ಮರ ಯಾವ್ದಾದ್ರು ಅರೆ ಕಂಬಿ ಎಲ್ಲ ಕಡಿತಾ ಇದ್ರು. ನೀನು ಡೆಂಟಲ್ ಕಾಲೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದೆಯಲ್ವಾ? ಹೌದು ಸರ್. ಡೆಂಟಲ್ ಕಾಲೇಜ್ ಅಲ್ಲಿ ನೀನು ವರ್ಕ್ ಮಾಡ್ತಾ ಇದೀಯಾ, ನಿನಗೆ ಒಂದು ವಿಚಾರ ಹೇಳ್ತೀನಿ. ಹೇಳಿ. ಆಯುರ್ವೇದದಲ್ಲಿ ಚರಕ ಯಾವಾಗ 2500 ವರ್ಷ ಆಯ್ತು. ಅಂದ್ರೆ 3000 ವರ್ಷದ ಹಿಂದೆ ಇದ್ದಿದ್ದು ಮಹಾವೀರನ ಕಾಲ. ಆವಾಗ ಚರಕ ಬರೀತಾನೆ ಎರಿ ಮೇಧಾದಿ ತೈಲ ಅಂತ. ಇವತ್ತಿಗೂ ಆಯುರ್ವೇದದ ಅಂಗಡಿಗಳಲ್ಲಿ ಸಿಗತ್ತೆ, ಅಟ್ಲೀಸ್ಟ್ ನಿನ್ ಮುಖಾಂತರ ಜನಕ್ ಗೊತ್ತಾಗ್ಲಿ, ಎಲ್ಲಾರು ಮನೇಲಿ ಇಟ್ಕೋಬೇಕು ಇದನ್ನ, ಎರಿ ಮೇಧಾದಿ ತೈಲ ಅಂತ. ಎಷ್ಟು? ಅದೊಂದು 10 ರೂಪಾಯಿ ಇರ್ಬೋದು ಅಥವಾ 20 ರೂಪಾಯಿ ಇರ್ಬೋದು. ಆದ್ರೆ ಹಲ್ಲಿನ ಯಾವುದೇ ತೊಂದರೆ, ಹೊಸಡಿನ ಕಾಯಿಲೆ, ಹಲ್ಲು ನೋವು, ಆ ಎರಿ ಮೇಧಾದಿ ತೈಲವನ್ನ ಹೊಸಡುಗಳಿಗೆ ಹಚ್ಕೊಂಡು ಹಲ್ಲಿಗೆ ಹಚ್ಕೊಂಡು ಹಾಕದ ತಕ್ಷಣ ರಿಸಲ್ಟ್ ಶುರುವಾಗತ್ತೆ. ಹೌದಾ ಸರ್? ತುಂಬಾನೆ ಹಲ್ಲು ನೋವು, ಹೆರಿಗೆ ನೋವು ಅಂತ ಜಾಸ್ತಿ. ಹೆಸರು ಸರ್ ಹೇಳಿ ಸರ್ ಇನ್ನೊಂದ್ಸತಿ. ಎರಿ ಮೇಧಾದಿ ತೈಲ. ಎರಿ ಮೇಧಾದಿ ತೈಲ. ಎರಿಮೇಧ ಎನ್ನುವ ಗಿಡಮೂಲಿಕೆಯ ಆದಿಯಾಗಿ ಅನೇಕ ಗಿಡಮೂಲಿಕೆಗಳಿರುವಂತಹ ತೈಲ ಅದು.
ಇದು ಎಲ್ಲಿ ಸಿಗುತ್ತೆ ಸರ್? ಇದು ಇದು ಆಯುರ್ವೇದಿಕ್ ಶಾಪ್ ಅಂತ ಆಯುರ್ವೇದಿಕ್ ಶಾಪ್ ಹೇಳ್ಬೋದು. ಅಲ್ಲಿ. ಅಂದ್ರೆ ಇಂಥ ಎಲ್ಲ ರಸವಿದ್ಯೆಗಳಿರುವಂತಹ ಐಶ್ವರ್ಯವಂತ ದೇಶ ನಮ್ದು. ಇದನ್ನ ಹಚ್ಚಿಬಿಟ್ಟು ಹಲ್ಲು ಸರ್. ಕೀಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಹೌದು 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 ಹೌದು. ಆದ್ರಿಂದ ಇದನ್ನ ಹಚ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ ಎಮರ್ಜೆನ್ಸಿಗೆ. ಇನ್ನೂ ಒಂದು ಹೇಳ್ಬಿಡ್ತೀನಿ ಕೇಳಿ, ಏಲ ಹೇಳಿ. ಆದಿ ತೈಲ ಅಂತ. ಏರಾದಿ ತೈಲ, ಏಲಾದಿ, ಏಲಾದಿ, ಏಲಾದಿ. ಏಲಾದಿ. ಇದನ್ನ ಇಚ್ಕೊಂಡ್ರೆ ನೀವು ಮಾಂಸ ಕಂಡ ಕಿತ್ಕೊಂಬರೋಷ್ಟು ಗಾಯ ಮೊನ್ನೆ ನಮ್ಮ ಮಗುಗಾಗಿತ್ತು ನೋಡಿ, ಹೌದು ಫೆವಿಕ್ವಿಕ್ ಹೌದು. ಹಾಕ್ಬಿಟ್ಟು ಮೆತ್ಬಿಟ್ಟೆ. ಓ, ಏಲಾದಿ ತೈಲ. 14 ಸ್ಟಿಚ್ ಹಾಕ್ಬೇಕಂದ್ರು ಡಾಕ್ಟರ್, ನಾನು ಫೆವಿಕ್ವಿಕ್ ಹಾಕ್ಬಿಟ್ಟು ಹಂಗೆ ಕೊರೋನಾ ಟೈಮ್ ಆಚೆ ಹೋಗಂಗಿಲ್ಲ ಅಂತ ಹೌದು ಹೇಳಿದಕ್ಕೆ ಹೌದು. ಮನೇಲೆ ಫೆವಿಕ್ವಿಕ್ ಹಾಕಿ ಜೋಡಿಸ್ಬಿಟ್ಟೆ. ಅದು ಇವಾಗ್ಲೂ ಸರಿ ಹೋಗ್ಬಿಟ್ಟಿದೆ. ಓ ಹೋ ಅಂತ ಹೋ ಗಾಯಗಳೊಳಗಡೆ ಏಲಾದಿ ತೈಲ ತುಂಬಿ ಬಿಡ್ಬೋದು. ಒಂದ್ಸಲ ಒಂದು ಕರುಗೆ ಆಕ್ಸಿಡೆಂಟ್ ಆಗೋಗಿ ನನ್ನ ಅಂಗೈ ಹೋಗುವಷ್ಟು ಗಾಯ ಆಗೋಗಿತ್ತು. ಅದು ಯಾವ್ದೋ ದೇವಸ್ಥಾನದ ಕರು, ದೇವಸ್ಥಾನದ ಸ್ವಾಮೀಜಿ ಇದಾರಲ್ಲ ಅವ್ರು ಯಾರೋ, ಅವರು ಅವ್ರ ಹತ್ರ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನಂಗ್ ಸರಿ ಮಾಡ್ಬೇಕು, ಈ ಕರು ನೋಡಕ್ ಆಗ್ತಿಲ್ಲ ಅಂದ್ರು. ಇಮ್ಮಿಡಿಯೇಟ್ಲಿ ಏಲಾದಿ ತೈಲ ಒಂದು ಬಾಟ್ಲ್ ತರಿಸ್ಬಿಟ್ಟು ಅದ್ರೊಳಗೆ ಸುರಿದು ಬಿಟ್ಟೆ. ಏಯ್, 3 ದಿವಸದಲ್ಲಿ ರೆಡಿ ಆಗೋಯ್ತದು. ಓ ನೋಡಿ ಸರ್. ಹಿಂಗೆ ಅನೇಕ ವಿಚಾರಗಳು ಆಯ್ತು. ಇಡ್ಲೋ ನಾವು ಫೋನು ಜಾಸ್ತಿ ಆಯ್ತು. ಇಲ್ಲ ಇಲ್ಲ ಸರ್, ಈಗ ನಮ್ಮ ಮಗಳದೊಂದು ಯಾವಾಗ ನೀನ್ ಪರ್ಸನಲ್ ಕೇಳಿದ್ರೆ ನನಗೆ ಬೇಡ, ನಾನು ಈ ಇಲ್ಲ ಸರ್, ವಿಡಿಯೋನ ಹಾಕ್ತೀನಿ ಪರ್ಸನಲ್ ಬದುಕಿದ್ದಾಯ್ತು. ಎಲ್ಲರಿಗೂ ಹೇಳಿದಿರ, ನಮಗೊಬ್ರಿಗೆ ಯಾರು ಹೇಳಿಲ್ಲ ನೀನು ಪರ್ಸನಲ್ ನೋಡ್ತಾ ಎಲ್ಲ ಇರ್ತೀನಿ ಸರ್ ವಿಡಿಯೋ. ದೇಶಕ್ಕೆ ಇಲ್ಲ ಸರ್, ವಿಡಿಯೋಗಳು ಇಲ್ಲ, ನೋಡ್ತಾ ಇರ್ತೀನಿ ನಿಮ್ಮ ಮದ್ದ. ವಿಡಿಯೋ ಹಾಕ್ತೀನಿ ನಾನು. ನಾನು ಅಲ್ಲ, ಇವೆಲ್ಲ ಹಾಕಿ ಪರ್ಸನಲ್. ಹಾಕಿ 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 ಏನಾಗಿಲ್ಲ ಹಾಕಿ. ಮಗಳಿಗೆ ಮಗಳಿಗೆ ಏನು ಆಗಿಲ್ಲ ಸರ್, ನಮ್ಮ ಮಿಸಿಗೆ ಸರ್ಜನ್ ಇದಾಯ್ತು, ಸರ್ಜರಿ ಆಯ್ತು. ಏನು ಸರ್ಜರಿ ಅಂದ್ರೆ ಅವರಿಗೆ ಪೇನ್ ಬರ್ಲಿಲ್ಲ. ಸಿಸೇರಿಯನ್ ಅಂತ ಸಿಸೇರಿಯನ್, ಸಾರಿ ಸಿಸೇರಿಯನ್, ಸಿಸೇರಿಯನ್ ಆಯ್ತು. ಅವರಿಗೆ ಪೇನ್ ಬರ್ಲಿಲ್ಲ. ಹಂಗೂ ನಮ್ಮ ಮೇಡಮ್ ಪ್ರಯತ್ನ, ಇವಾಗ ನನ್ನ ಎದುರುಗಡೆ ಇದ್ರೆ ಏನ್ ಸಿಕ್ಕಿದ್ರೆ ಅದ್ರಲ್ಲಿ ಹೊಡಿತಿದ್ದೆ ಕತ್ತೆ. ಪೇನ್ ಬರ್ಲಿಲ್ಲ ಅಂದ್ರೆ ಬರತ್ತೋ ಇವತ್ತು ಅಲ್ರಿ, ನಾಳೆ ಬರತ್ತೆ. ಅಲ್ಲ ಸರ್, ಕಾದ್ರಿ ನಾವು 3 ದಿನ ಕಾಯಕ್ಕೆ. 10 ತಿಂಗಳಲ್ಲಿ ಬರದೇ ಇದ್ರೆ 11ನೇ ತಿಂಗಳಲ್ಲಿ ಬರತ್ತೋ ಪೇನ್ ಬರದೇ ಹೇಳು. ಅವ್ರು ಹೇಳಿದ್ರು ನಿಮಗೆ ಇದು ಕರಳು ಬಳ್ಳಿ ಇದೆಯಲ್ಲ ಸರ್, ಹೋಗ ನನ್ನ ಹತ್ರ ಮಾತಾಡ್ಬೇಡ್ರ, ನೀವು ಸುಮ್ನೆ ಎಲ್ಲಾರ ಹತ್ರ ಬೈಸಕ್ಕೆ. ನೀವು ಅಲ್ಲ, ಡಾಕ್ಟರ್ ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀನ್ ನನ್ನ ಹತ್ರ ಯಾಕೆ ಹೇಳ್ತೀಯ, ಅವ್ರ ಹತ್ರ ಹೋಗಿ ಕೇಳ್ಕೊ. ಇಲ್ಲ, ಈ ತರ ಆಯ್ತು, ನೀವು ಅವಾಗ ನನಗೆ ಸಿಕ್ಕಿರ್ಲಿಲ್ಲ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ. ಬೇಗ ಅದೇ ಕರಳು ಬಳ್ಳಿ ಸುತ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ರು. ಈಗ ತೆಗಿಯೋದ್ ಕಷ್ಟ ಇದೆ. ಕೇಳಿದ್ದೆ ಕೃಷ್ಣ ಹುಟ್ಟಿದ್ದು ಕರಳು ಬಳ್ಳಿ ಸುತ್ಕೊಂಡು. ಹೌದಾ? ಕೃಷ್ಣ, ಶ್ರೀಕೃಷ್ಣ ಅದಕ್ಕೆ ಕಂಸ ತತ್ತ ಅಂತೇಳಿ ಅವತ್ತಿಂದ ಕರಳು ಬಳ್ಳಿ ಸುತ್ಕೊಂಡವ್ರಿಗೆ ಸೋದರ ಮಾವನಿಗೆ ತೊಂದರೆ ಅಂತ ಪ್ರತೀತಿ ಬಂದಿದ್ದು. ಕರಳು ಬಳ್ಳಿ ಸುತ್ಕೊಂಡ ತಕ್ಷಣ ವೀರ ಪರಾಕ್ರಮಿ ಕೃಷ್ಣ ಒಳಗಡೆಯಿಂದಾನೆ ಹೋರಾಡ್ಕೊಂಡು ಬಂದ. ಕರಳು ಬಳ್ಳಿ ಹೆಂಗಿರುತ್ತೆ ನೋಡಿದ್ಯಾ ನೀನು? ಇವೆಲ್ಲ ಹಿಂಗೆ ಅಜ್ಞಾನದಲ್ಲಿ ನಿಮ್ಮನ್ನ ಸುತ್ತಾಕ್ಬಿಡ್ತಾ ಇದಾರೆ. ಕರಳು ಬಳ್ಳಿ ತಂದೆ ಮುಟ್ಟಬೇಕಂತೆ. ಓಹೋ, ಅಂದಿನ ಕಾಲದಲ್ಲಿ ಆ ಕರಳು ಬಳ್ಳಿನ ತಂದೆನೆ ಎತ್ಕೊಂಡು ಹೋಗಿ ಹುತ್ತದಲ್ಲಿ ಹಾಕ್ತಿದ್ದ. ಅದನ್ನ ಮುಟ್ಟಿದ್ರೆ ನಿನ್ ಗೊತ್ತಾಗತ್ತೆ, ಹತ್ತಿಗಿಂತ ಮಧುರ ಅದು. ಅದು ನಿನ್ ಕತ್ತಿಗೆ ಸುತ್ತಿ ನೇಣ ಹಾಕಿದ್ರು ನೀನ್ ಸಾಯಲ್ಲ. ಅವರು ಡಾಕ್ಟರ್ ಈ ತರ ಹೇಳಿದ್ರು. ಏಯ್, ಸರಿ ಆಯ್ತು ಅಂತಂದ್ರೆ ಅದು 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 ಅತಿ ಮಧುರವಾದದ್ದು ಕರಳು ಬಳ್ಳಿ. ಅದ್ ಸುತ್ಕೊಂಡ್ರೆ ಸತ್ತೋಗ್ತಾರೇನ? ತಾಯಿಗಿಂತ ಬಾಂಧವ್ಯ ಕೊಡತ್ತೆ. ಅನ್ನ ಕೊಡೋದು ಪ್ರಾಣ ತೆಗಿಯತ್ತೇನ? ಅನ್ನ ಕೊಡೋ ಬಳ್ಳಿ ಅದು ಕರಳು ಬಳ್ಳಿ. ಅದು ನಮಗ್ ಗೊತ್ತಿರ್ಲಿಲ್ಲ, ಅವ್ರು ಹೇಳಿದ್ದು ನಾವ್ ನಂಬಬೇಕು. ಆಯ್ತು, ಏನ್ ಇವಾಗ? ಅದೇ ಇದು ಕಿಡ್ನಿ ಒಂದ್ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತಾ ಇದೆ. ಅದು ಸಿಜೇರಿಯನ್ ಯಾರಿಗೆ? ಮಗುಗೆ, ಮಗುಗೆ, ಮಗುಗೆ ಕಿಡ್ನಿ ಸ್ವೆಲ್ಲಿಂಗ್ ಇದೆ ಅಂತ ಹೇಳ್ತಾ ಇದಾರೆ ಡಾಕ್ಟರ್. ಅದು ಏನಾಗಿರ್ ಸ್ವಲ್ಪ ದಿನ ಮಗುಗೆ ತೊಂದರೆ ಆಗತ್ತೆ. ಯಾಕೆ ಗೊತ್ತಾ? ಸಿಜೇರಿಯನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಕೊಟ್ಟೋಗುತ್ತೆ ಮಗು. ಇದೇನಿದು, ನಾನು ದಾರಿಲಿ ಆಚೆ ಬರ್ತಾ ಇದ್ರೆ ಇವರು ಚಾಕು ಚೂರಿ ಆಗ್ತಾ ಇದಾರೆ ಅಂತ ಭಯ ಬಿದ್ದ್ಬಿಡುತ್ತೆ. ಇದು ಅಮೆರಿಕಾದಲ್ಲಿ ನಡೆದ ರಿಸರ್ಚ್, ನೀವೆಲ್ಲ ಗೂಗಲ್ ಮಾಡಿ ಗೊತ್ತಾಗತ್ತೆ. ಆ ಚಾಕು ಬಂದ ತಕ್ಷಣ ಅದು ವಿಲ 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 ಒದ್ದಾಡ್ಬಿಡುತ್ತಂತೆ ಪ್ರಾಣಿ. ಅದಕ್ಕೆ ಅದು ಹೊರಗಡೆ ಬಂದ್ರು ನಿದ್ದೆಲ್ ಕೂಡ ಉಚ್ಚೆ ಮಾಡ್ಕೊಳ್ತಾ ಇರುತ್ತೆ ಮಗು. ಇದೇನಿದು, ನಿನಗೆ ಒಂದು ಕೋಣೆಲ್ ಹಾಕ್ಬಿಟ್ಟು ಈ ಮಯೂರ ಪಿಕ್ಚರ್ ನೋಡು ಗೊತ್ತಾಗತ್ತೆ. ಮಯೂರ ಪಿಕ್ಚರ್ ಅಲ್ಲಿ ಮಯೂರ ಅನ್ನ ಒಂದು ಬುಟ್ಟಿಲಿ ಬಚ್ಚಿಟ್ ಬಿಡ್ತಾರೆ, ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತಾರೆ, ಹೊರಗಡೆಯಿಂದ ಚಾಕುಲಿ ಚುಚ್ತಾ ಇರ್ತಾರೆ. ಅದ್ರಲ್ಲಿ ಆ ತಪ್ಪಿಸ್ಕೊಳ್ಳೋ ಸೀನ್, ಸೇಮ್ ಗರ್ಭದಲ್ಲಿರೋ ಮಗುಗೆ ಅದೇ ಪರಿಸ್ಥಿತಿ. ಇವ್ರ ಆಚೆಯಿಂದ ಚಾಕು ಹಾಕಿದಾಗ ಅದು ವಿಲ ವಿಲ ಒದ್ದಾಡ್ಬಿಡುತ್ತೆ, ಅದು ಭಯ ಬಿದ್ದು ಬಿಡುತ್ತೆ ಮಗು. ಅದಕ್ಕೆ ರಕ್ತ ಪ್ರೆಷರ್ ಆಗೋಗಿ ಹಿಂಗೆ ಕಿಡ್ನಿ ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆದ್ರೆ ಅದ್ರ ಕ್ಯೂರ್ ಆಗ್ಬಿಡುತ್ತೆ.
ಅದಷ್ಟು ಕದೇ ಕ್ಯೂರ್ ಆಗ್ಬಿಡುತ್ತೆ. ಹತ್ತು ಹೌದಾ? ವರ್ಷದ ಮಗು ಆಗೋಷ್ಟೊತ್ತಿಗೆ ಫುಲ್ ಸ್ಟ್ರಾಂಗ್ ಆಗ್ಬಿಡುತ್ತೆ, ತಲೆ ಕೆಡಿಸ್ಕೋಬೇಡ. ಹೌದಾ? ಅದೇ ಅವಳು ಬೆಳವಣಿಗೆ ತೆಳ್ಳಗಿದ್ದಾಳೆ. ಹೌದೌದೌದು. ಕಿಡ್ನಿ ಅದೇ. ಯಾಕಪ್ಪ ಅಷ್ಟು ಅರ್ಜೆಂಟು? ನೀವು ಹೋಗ್ರ, ನೀವು ಇಲ್ಲ ಹೋಗ್ರ, ನೀವು ನಿಮ್ಮನ್ನ ನೋಡಿದ್ರೆ ಕೋಪ ಬರ್ತಾ ಇದೆ, ಹೋಗ್ರ. ಇಲ್ಲ ಸರ್, ನಿಮ್ ಜೊತೆ ಮಾತಾಡ್ತಾರಾದ್ರೆ ಮಾತಾಡ್ತಾನೆ ಇರ್ಬೇಕನ್ಸುತ್ತೆ, ಅಷ್ಟು ಇದು ಇದ್ದೀರ. ಹೋಗ್ರೋ ನೀವು ನೋಡೋ. ನ ಅಹುರಾತ್ರ ಮಣ್ಣು ಮುಟ್ಟಿ ಹೇಳ್ತಾನೆ, ಅಲೋಪತಿನ ಆಯುರ್ವೇದದಷ್ಟೇ ಗೌರವಿಸ್ತಾನೆ ಅಹೋರಾತ್ರ. ಅಲೋಪತಿ ಕೂಡ ಕೊಟ್ಟಿರೋ ಕೊಡುಗೆ ಅಪಾರ, ಆದ್ರೆ ಅದರಲ್ಲಿ ರಕ್ತ ಪಿಪಾಸುಗಳ ಹಾಗೆ ಈ ತಿಗಣೆಗಳ ಹಾಗೆ ಸೇರ್ಕೊಂಡಿದ್ದಾರೆ ಕೆಲವರು ಡಾಕ್ಟರ್ಗಳು. ಅವ್ರು ಮಾಡ್ತಾ ಇರೋ ಅನಾಹುತದಿಂದ ಹಿಂಗ ಆಗ್ತಾ ಇದೆ. ಇಲ್ಲಾಂದ್ರೆ ಅಲೋಪತಿ ಕೂಡ ಆಯುರ್ವೇದದಷ್ಟೇ ಮೇರು ವಿದ್ಯೆ ಅದು. ಅದರಲ್ಲೂ ಇವತ್ತು ತಪಸ್ವಿಗಳಾಗಿರುವಂತ ಡಾಕ್ಟರ್ಸ್ ಇದಾರೆ, ಇಲ್ಲ ಅಂತ ಏನಿಲ್ಲ. ಆದ್ರೆ ಕೆಲವೊಂದು ವಿಷಯಗಳಲ್ಲಿ ಎದುರಿಸ್ಬಿಡ್ತಾರೆ. ಆದ್ರೆ ಆಯುರ್ವೇದದಲ್ಲೂ ಕೆಟ್ಟವರಿದ್ದಾರೆ, ಹೌದೌದು. ಯುನಾನಿಯಲ್ಲೂ ಕೆಟ್ಟವರಿದ್ದಾರೆ, ಎಲ್ಲದರಲ್ಲೂ ಒಳ್ಳೆಯವರಿದ್ದಾರೆ, ಜ್ಯೋತಿಷ್ಯದಲ್ಲೂ ಮಹಾ ಪ್ರಚಂಡ ಕೆಟ್ಟವರಿದ್ದಾರೆ. ಹೌದೌದು. ಯಾವ ವಿದ್ಯೆಯಲ್ಲಿ ತಪ್ಪು ಮಾಡಿದವರು ಇಲ್ಲದೆ ಇದಾರೆ ಹೇಳು. ಹಾಗಾಗಿ ವಿದ್ಯೆನ ಗೌರವಿಸಬೇಕು, ಆದ್ರೆ ವಿದ್ಯೆಯಲ್ಲಿ ಆಗ್ತಾ ಇರುವಂತ ಈ ಪ್ರಚಂಡ ಕೆಟ್ಟ ಗುಣಗಳನ್ನ ನಾವು ತುಳಿದು ಎದ್ದು ನಿಂತ್ಕೋಬೇಕು. ಮತ್ತೆ ಸ್ವಯಂ ವೈದ್ಯ ಕಲ್ತ್ಕೋಬೇಕು. ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಮಾಡೋ ಅಂತಹ ತಂದೆ ತಾಯಿಗಳು ಪ್ರೆಗ್ನೆನ್ಸಿ ಬಗ್ಗೆ ಓದ್ಕೊಳ್ಳಲ್ಲ ಈ ಗೂಗಲ್ ಜಮಾನದಲ್ಲಿ, ಅಂದ್ರೆ ಇದು ಅಂಧಕಾರ. ಓದ್ಕೋಬೇಕು ನೀವು. ಹೌದು. ಏನೋ ಹಿಂದಿನ ಕಾಲದಲ್ಲಿ 14-15 ವರ್ಷಕ್ಕೆ ಮದ್ವೆ ಮಾಡ್ತಿದ್ರು, ಅವಾಗ ಏನೋ ಗೊತ್ತಿಲ್ಲಪ್ಪ. ಇವಾಗ ಕತ್ತೆಗೆ ಬಂದ ವಯಸ್ಸು ಬಂದಿರುತ್ತೆ, 30 ವರ್ಷಕ್ಕೆ ಮದ್ವೆ ಮಾಡ್ತಾರೆ, ಆದ್ರೂ ಗೊತ್ತಿಲ್ಲ ಅಂದ್ರೆ ಅದೇನೇ ಕಷ್ಟ. ಹೌದು, ಎಲ್ಲ ನೋಡ್ಕೊಂಡು. ಓಕೆ, ಸರಿ ಸರ್. ಥ್ಯಾಂಕ್ ಯು ಸರ್. ಹಾಕ್ತಾ ಇದ್ದೀನಿ ಇದನ್ನ.